ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧಿ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿ ದೇವಾಲಯ. ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡಬೆಳವಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅಮ್ಮ ಮಾತಾಡೋದು. ಕೆಲವ್ರಿಗೆ ಭಕ್ತರಿಗೆ ಡೌಟ್ ಇದೆ, ಅಮ್ಮನವರು ಸನ್ನಿಧಾನದಲ್ಲಿ ಹೋದರೆ ಅಮ್ಮನವ್ರು ಸಿಗ್ತಾರಾ ಸಿಗೋದಿಲ್ವಾ, ಹೇಗಿರ್ತಾರೆ ಇರ್ತಾರಾ ಇಲ್ವೋ ಅನ್ನತಕ್ಕಂಥದ್ದು ಕೆಲವರಿಗೆ ಭಕ್ತರಿಗೆ ಕುತೂಹಲ ಇದೆ. ದಯಮಾಡಿ ಭಕ್ತರೆ ಯಾವುದೇ ರೀತಿಯಾಗಿ ಕುತೂಹಲ ಇರಬಾರ್ದು. ಇನ್ನೊಂದು ವಿಚಾರವಾಗಿ ನಾನು ಸ್ಪಷ್ಟತೆಯಾಗಿ ನಿಮಗೆ ಹೇಳ್ತೀನಿ, ಪ್ರತಿ ವಾರನೂ ನಿತ್ಯ ದಾಸೋಹ ಇರುತ್ತೆ. ಅಂದರೆ ಪ್ರತಿ ದಿನವೂ ಪ್ರತಿ ವಾರದಲ್ಲಿ 3 ದಿನ ಮಾತ್ರ ನಾನು ಗದ್ದೆ ಮೇಲೆ ಕೂತ್ಕೋತಿದ್ದೇನೆ. ಆದರೆ ಕೆಲವರು ಭಕ್ತರು ಬರೋ ದಿನಗಳಲ್ಲಿ ನನ್ನ ಪ್ರಶ್ನೆಗಳನ್ನ ಮಾಡಿ ಕೇಳ್ತಾ ಇದ್ದಾರೆ, ಅಮ್ಮ ನೀವು 3 ದಿನದಲ್ಲಿ ಸಿಗುತ್ತಾರೆ, ಮತ್ತೆ ನಾವು ಇಲ್ಲಿ ಬಂದರೆ ಸಿಗ್ತೀರಾ ಇಲ್ವೋ ಇರ್ತಿರೋ ಇಲ್ವೋ ಅನ್ನಕ್ಕಂಥದ್ದು. ನಾನು ಎನಿ ಟೈಮ್ ಇದ್ದೇ ಇರ್ತೀನಿ ಭಕ್ತರೆ. ದಯಮಾಡಿ ನೀವು ಯಾವಾಗ ಬೇಕಾದರೂ ಬರ್ಬೋದು, ಆದರೆ ಉತ್ತರ ಮಾತ್ರ ಶುಕ್ರವಾರ ಶನಿವಾರ ಭಾನುವಾರ. ನೀವು ಪ್ರತಿ ದಿನವೂ ದಾಸೋಹ ಇರುತ್ತೆ, ನೀವು ಯಾವಾಗ ಬೇಕಾದರೂ ಬಂದು ಇಲ್ಲೇ ಉಳ್ಕೊಳ್ಳೋ ಥರವಾಗಿದ್ರೂ ಸರಿನೇ, ಇಲ್ಲೇ ಬಂದು ಉಳ್ಕೊಂಡ್ರೂ ಕೂಡ ಅವ್ರಿಗೆ ಊಟದ ವ್ಯವಸ್ಥೆ ಆಗುತ್ತೆ. ಅನ್ನ ಸಾಂಬಾರು ಏನು ದೇವಸ್ಥಾನದಲ್ಲಿ ಪ್ರಸಾದ ಏನಿದೆಯೋ ಅದು ದಾಸೋಹ ನಡೀತಾ ಇದೆ. ಸಾಕಷ್ಟು ಜನ ಭಕ್ತರಿಗೆ ದಾಸೋಹ ನಡೀತಾ ಇರ್ತದೆ. 24/7 ಇಲ್ಲಿ ದಾಸೋಹ ಮಾಡ್ತೀವಿ. ಒಂದು ಪಕ್ಷ ಏನಾದರೂ ಅಡುಗೆ ಏನಾದರೂ ಖಾಲಿ ಆಗಿತ್ತು ಅಂದರೆ ನಾವು ಅದನ್ನು ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸತಕ್ಕಂಥದ್ದು ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ. ದಯಮಾಡಿ ಇತ್ತ ಕಡೆ ಸರೌಂಡಿಂಗಲ್ಲಿ ಏನಾದರೂ ಬಂದರೆ ಈ ತಾಯಿಗೆ ಒಂದ್ಸರಿ ಭೇಟಿ ಮಾಡಿ ಆ ಅಮ್ಮನವ್ರ ದರ್ಶನ ಮಾಡಿಕೊಂಡು ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗಲಿ. ಯಾವುದೇ ರೀತಿಯಾಗಿ ಪ್ರಸಾದ ತಿನ್ನೋಕ್ಕಾಗಿರ್ಬೋದು ಇಲ್ಲಿ ಉಳ್ಕೊಳ್ಳೋಕ್ಕಾಗಿರ್ಬೋದು ಅದಕ್ಕೆಲ್ಲ ಫ್ರೀ ಇದೆ, ಅದೆಲ್ಲ ನಾವು ಚಾರ್ಜಸ್ ಮಾಡಿಲ್ಲ. ಯಾಕೆಂದರೆ ಕೆಲವರು ಭಕ್ತರು ಇರೋರು ಬರ್ತಾರೆ, ಇಲ್ಲದೇ ಇವ್ರು ಬರ್ತಾರೆ, ಕೆಲವರು ಮನೆಗಳಲ್ಲಿ ಕಿತ್ತಾಡ್ಕೊಂಬರ್ತಾರೆ, ನೊಂದು ಬರ್ತಾರೆ, ಜಗಳಾಡಿ ಬರ್ತಾರೆ, ಯಾವುದಾದ್ರು ಆಶ್ರಮ ಸೇರ್ಕೊಂಬಿಡ್ಬೇಕು ಅಂತ ಬರ್ತಾರೆ, ಯಾವುದಾದ್ರೂ ಕೆರೆ ಬಾವಿ ನೋಡ್ಕೋಬೇಕು ಅಂತ ಬರ್ತಾರೆ. ಯಾವುದೇ ಥರವಾಗಿ ಯಾವುದು ಕೂಡ ನೀವು ಅನ್ಕೋಬೇಡಿ. ನಾನು ನಿಮಗೋಸ್ಕರ ನಮ್ಮ ದೇವಸ್ಥಾನ ಬಾಗಿಲು ತೆಗ್ದೇ ಇರುತ್ತೆ, ಯಾವಾಗಲೂ ನಿಮಗೋಸ್ಕರ ಇರ್ತೀನಿ. ಪ್ರತಿನಿತ್ಯ ದಾಸೋಹ ಇರುತ್ತೆ, ಬಂದು ಊಟ ಮಾಡಿಕೊಂಡು ತಾಯಿ ಆರಾಮಾಗಿ ನಿಮ್ಗೆ ಎಷ್ಟು ದಿನ ಸಮಾಧಾನ ಆಗೋವರೆಗೂ ಇಲ್ಲಿ ಇರ್ತಿರೋ ಅಲ್ಲಿವರೆಗೂ ನಿಮಗೆ ಎಲ್ಲ ವ್ಯವಸ್ಥೆನೂ ನಾವು ನಿಮಗೆ ಮಾಡ್ತೀವಿ. ಸ್ನೇಹಿತರೆ, ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿ ಬರುವ ಭಕ್ತರಿಗೆ ಅನೇಕ ರೀತಿಯಲ್ಲಿ ಆಶೀರ್ವದಿಸಿ ದಿನನಿತ್ಯ ಪವಾಡಗಳನ್ನು ಸೃಷ್ಟಿಸುತ್ತಿದ್ದಾಳೆ. ಇಲ್ಲಿನ ಪ್ರಮುಖ ಅರ್ಚಕರಾದ ಅನುಜೋಗತಿ ಅಮ್ಮನವರು ಈ ತಾಯಿಗೆ ದಿನನಿತ್ಯ ಪೂಜೆ ಸಲ್ಲಿಸುತ್ತಿದ್ದಾರೆ. ಈ ಪುಣ್ಯಕ್ಷೇತ್ರಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಎಂಥದ್ದೇ ಕಷ್ಟಗಳಾಗಲಿ ಈ ತಾಯಿಯ ಬಳಿ ಬೇಡಿಕೊಂಡರೆ ಕ್ಷಣ ಮಾತ್ರದಲ್ಲಿ ಕಷ್ಟಗಳು ದೂರವಾಗುವುದು ಸತ್ಯ. ಕೇಳಿಕೊಳ್ಳದ ಎಲ್ಲಮ್ಮ ದೇವಿ ವರಪ್ರದಾಯಿನಿ ಸಿರಿ ಮಾತೆ 14 ಯೋಗಿಣಿ ರೂಪದಿ ಬಂದ 16 ಲೋಕದ ದೇವತೆ ಹುಣ್ಣಿಮೆಯಲ್ಲಿ ಕಷ್ಟ ಕಳೆಯುವ ಪರಶುರಾಮನ ತಾಯಿ ನಮೋ ಶಾಕಿನಿ ಢಾಕಿನಿ ಭೂತ ಪ್ರೇತಗಳ ಸಿಂಹ ಸ್ವಪ್ನ ನೀ ಶ್ರೀ ರೇಣುಕಾಮೇ ಶರಣೆಂದೇ ಮಮತಾ ಮಾತೆಗೆ ಮಲ್ಲಿಗೆ ಸಂಪಿಗೆ ಅರಳಿ ನಿಂತಿದೆ ಭಕ್ತಿ
ಸಾಕಷ್ಟು ಜನ ಜೀವನದಲ್ಲಿ ನೊಂದು ಬೆಂದು ಬರತಕ್ಕಂಥವ್ರು ಭಾಳ ಜನ ಇದ್ದಾರೆ. ನಾನು ಹಳೇ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ಯಾರಿಗೆ ಎಲ್ಲ ದೇವಸ್ಥಾನ ಸುತ್ತಕೊಂಡು ನಿಮ್ಗೆ ಎಲ್ಲೂ ಆಗಲ್ಲ, ಕೆಲಸ ಎಲ್ಲೂ ಆಗಲಿಲ್ಲ, ಯಾ ದೇವರು ಇಲ್ಲ ಅನ್ನೋರು ಸೋತಿ ಸುಣ್ಣ ಆಗಿ ಇಲ್ಲಿಗೆ ಬರ್ರಿ ಅಂತ ನಾನು ಹೇಳಿದ್ದೆ, ಹಳೇ ಎಪಿಸೋಡಲ್ಲಿ ಹೇಳಿದ್ದೆ. ಇವತ್ತಿಗೂ ನಾನು ಅದೇ ಮಾತೆ ಹೇಳ್ತೀನಿ, ದಯಮಾಡಿ ನಿಮ್ಗೆ ಯಾರು ಕಷ್ಟ ಇದೆಯೋ, ಯಾರು ಸೋತಿ ಸುಣ್ಣಾಗಿ ಜೀವನದಲ್ಲಿ ಲೈಫಲ್ಲಿ, ನೀವು ನಾ ಜನದ ಮಾತು ಕೇಳೋಕೆ ಹೋಗಬೇಡಿ. ಒಳ್ಳೆಯದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ. ನೀವು ಸತ್ಯನ ಪರಿಶೀಲನೆ ಮಾಡಿರಿ, ಇದು ಸತ್ಯ ಆದರೆ ಸತ್ಯ ಅಂತ ಅಂದ್ಕೊಳ್ಳಿ, ಸುಳ್ಳು ಅಂದರೆ ಸುಳ್ಳು ಅಂತ ತಿಳ್ಕೊಳ್ಳಿ. ನೀವು ಯಾರು ಸೋತಿರ್ತೀರೋ, ಭಗವಂತ ನನ್ನ ಕಷ್ಟ ಇಷ್ಟೇ, ನನ್ನ ಜೀವನ ಇಷ್ಟೇ ಅನ್ನತಕ್ಕಂಥವ್ರು ಯಾರು ಇರ್ತೀರೋ, ಒಂದು ಸರಿ ಈ ತಾಯಿ ದರ್ಶನ ಮಾಡಿ ನೋಡಿ, ಆಮೇಲೆ ನನಗೆ ಹೇಳಿ. ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂದರೆ, ಕೆಲವರು ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಕೆಲವರು ಅರ್ಜೆಂಟ್ ಇರ್ತಾರೆ, ಕೆಲವರು ಕೇಳೋರು ಇರ್ತಾರೆ, ಕೆಲವರು ದುಡ್ಡು ಕೊಟ್ಟು ಕೇಳ್ತಾರೆ, ಕೆಲವರು ದುಡ್ಡು ಕೊಡದೇ ಕೇಳ್ತಾರೆ, ಕೆಲವರು ಫ್ರೀಯಾಗಿ ಕೇಳ್ತಾರೆ. ನನ್ನನ್ನು ಬಂದು ಎಷ್ಟೋ ಜನ, ಅಮ್ಮ ನನ್ನ ಹತ್ರ ದುಡ್ಡಿಲ್ಲ, ನಾನು ಉತ್ತರ ಕೇಳಬೇಕು ಅಂತ ಎಷ್ಟೋ ಜನ ಹೇಳಿದ್ದಾರೆ. ದಯಮಾಡಿ ಭಕ್ತರಿಗೆ ನಾನು ಕೂಡ ವ್ಯವಸ್ಥೆ ಮಾಡಬೇಕು, ನನಗೂ ಕೂಡ ವ್ಯವಸ್ಥೆ ಅನ್ನತಕ್ಕಂಥದ್ದೆ. ಮುಂದೆ ದೊಡ್ಡ ಮಟ್ಟಕ್ಕೆ ದೇವಸ್ಥಾನನ ಬೆಳವಣಿಗೆ ಮಾಡಬೇಕು, ಮುಂದೆ ದೊಡ್ಡ ಮಟ್ಟಕ್ಕೆ ತರಬೇಕು ಅಮ್ಮನವರು ಸನ್ನಿಧಾನನ ಅಂತ ನಾನು ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಫಸ್ಟು ಇದ್ದಿದ್ದು ಹಳೆ ಮನೆ ಒಳಗಡೆ, ನಾನು ಬಾಡಿಗೆ ಮನೇಲಿದ್ದಾಗ ಸ್ವಲ್ಪ ನಮ್ಮ ಜಾಗದಲ್ಲಿ ಚಿಕ್ಕದಾಗಿ ಗುಡಿ ಕಟ್ಟಿದೆ. ಅಲ್ಲಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಮನೆ ಕಟ್ಟಿದೆ. ಅಲ್ಲಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವಾಗ ಊರು ಬಿಟ್ಟು ಊರು ಆಚೆ ಕಡೆ ಬಂದು ಇಲ್ಲಿ ದೇವಸ್ಥಾನ ಕಟ್ಕೊಂಡಿದ್ದೀನಿ. ಈ ದೇವಸ್ಥಾನದಲ್ಲಿ ಕಟ್ಕೊಂಡಿದ್ರೆ ಇಲ್ಲಿ ಇನ್ನೂ ಕ್ರೌಡ್ ಜನ ಬರ್ತಾ ಇದ್ದಾರೆ. ಪ್ರತಿ ದಿನ ದಾಸೋಹ ಮಾಡ್ತಾ ಇದ್ದೀನಿ, ಪ್ರತಿನಿತ್ಯ ದಾಸೋಹ ಮಾಡೋದ್ರಿಂದ ಅವ್ರಿಗೆಲ್ಲನೂ ಕೂಡ ಫ್ರೀಯಾಗಿ ನಾನು ಖರ್ಚು ವೆಚ್ಚಗಳನ್ನ ನೋಡ್ಕೋತಾ ಇದ್ದೀನಿ. ಆದರೆ ನನ್ನದೇ ಆದಂಥ ಪರ್ಸ್ನಲಾಗಿ ಖರ್ಚಿರುತ್ತೆ. ಇದು ಟ್ರಸ್ಟ್ ಇದೆ, ಈ ಟ್ರಸ್ಟಲ್ಲಿ ನಾನು ಕೂಡ ಕೆಲವೊಂದು ಖರ್ಚು ದಾನಿಗಳ ಹತ್ರ ಕೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಕೆಲವು ದಾನಿಗಳನ್ನ ಕೇಳಿದಾಗ ಯಾರೂ ಕೂಡ ಸುಮ್ಮನೆ ಕೊಡೋ ಅಂಥವ್ರು ಭಕ್ತರು ಮುಂದೆ ಬರಲ್ಲ. ಇಲ್ಲಿ ಬಂದು ಹೋಗಿರೋರು ಯಾರೇ ಆಗಿರ್ಬೋದು, ಇಲ್ಲಿದ್ದ ಮಹಿಮೆ ಏನು ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಇಲ್ಲಿದ್ದ ಮಹಿಮೆ ಏನು, ಇಲ್ಲಿದ್ದ ಸತ್ಯ ಏನು ಅಂತ ತಿಳ್ಕೊಂಡಿರೋ ಎಷ್ಟೋ ದಾನಿಗಳು ನನಗೆ ದಾನ ಮಾಡ್ತಾ ಇದ್ದಾರೆ. ಇವತ್ತು ಇವತ್ತು ಆ ತಾಯಿಗೆ ಏನೇನು ದಾನ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ತರವಾಗಿ ದಾನ ಮಾಡ್ತಾ ಇದ್ದಾರೆ. ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಎಲ್ಲನೂ ಫ್ರೀಯಾಗಿ ದಾನ ಮಾಡ್ತಾ ಇದ್ದಾರೆ. ಆ ತಾಯಿ ಸೇವೆ ಮಾಡೋದ್ರೊಳಗಡೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಈ ಟೋಕನ್ ವಿಚಾರವಾಗಿ ಅಂತ ಬಂದಾಗ ಇನ್ನು ಮುಂದೆ ನಾನು ಕೆಲವು ಭಕ್ತರಿಗೆ ನಾನು ಫ್ರೀಯಾಗಿ ಉತ್ತರ ಹೇಳಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜನ ಬಡವರಿದ್ದಾರೆ, ತುಂಬ ದೂರದಿಂದ ಬರ್ತಾ ಇದ್ದಾರೆ. ಆದರೆ ತುಂಬ ದೂರದಿಂದ ಬರತಕ್ಕಂಥವ್ರಿಗೆ ಫ್ರೀಯಾಗಿ ಖರ್ಚು ವೆಚ್ಚು ಯಾವುದೇ ರೀತಿಯಾಗಿ ದೇವಸ್ಥಾನದಲ್ಲಿ ಒಂದು ರೂಪಾಯಿ ಕೂಡ ತಗೋಬಾರ್ದು ಅನ್ನೋ ವಿಚಾರವಾಗಿ, ಆದರೆ ಪೂಜೆ ಸಾಮಾನಿಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಮತ್ತು ಬೇರೆ ಥರವಾಗಿ ಉತ್ತರ ಕೇಳೋಕ್ಕಾಗಿರ್ಬೋದು, ಪೂಜೆ ಮಾಡ್ಸೋಕ್ಕಾಗಿರ್ಬೋದು, ಇಲ್ಲಿರೋಕ್ಕೆ ವ್ಯವಸ್ಥೆ ಆಗಿರ್ಬೋದು, ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು, ಮೂರು ನಾಲ್ಕು ದಿನ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ನಾವು ಫ್ರೀ ಚಾರ್ಜ್ ಮಾಡಿದ್ದೀವಿ. ಇವಾಗ ಮಂಗಳವಾರ, ಪ್ರತಿ ಮಂಗಳವಾರನೂ ನಿಮಗೆ ಫ್ರೀಯಾಗಿ ಉತ್ತರ ಹೇಳೋದಕ್ಕೆ ನಾನು ಫ್ರೀ ಮಾಡಿದ್ದೀನಿ. ಬಡವರು ಯಾರಾದರೂ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅದೇನಾದರೂ ಇತ್ತು ಅಂದರೆ ನಿಮಗೋಸ್ಕರ ಈ ಒಂದು ಅವಕಾಶ. ದುಡ್ಡಿಲ್ಲ, ನಮ್ಮ ಹತ್ರ ಹಣಕಾಸಿಲ್ಲ, ನಾವು ಶ್ರೀಮಂತರಲ್ಲ, ನಾವು ಬಡವರು, ತಾಯಿ ನಿನ್ನ ಸೇವೆ ಮಾಡೋಕ್ಕೆ ಬರಬೇಕು, ನಿಮ್ಮ ಹತ್ರ ನಾವು ಉತ್ತರ ಕೇಳಬೇಕು ಅನ್ನತಕ್ಕಂಥವ್ರು ಯಾರಾದರೂ ಇದ್ದರೆ ದಯಮಾಡಿ ಮಂಗಳವಾರ ದಿನ ನೆನ್ಪಿಟ್ಕೊಳ್ಳಿ. ಶುಕ್ರವಾರ, ಶನಿವಾರ, ಭಾನುವಾರ ನಾನು ಟೋಕನ್ನು ಚಾರ್ಜ್ ಮಾಡ್ತೀನಿ. ಮಂಗಳವಾರ ದಿನ ಬಡತನ ಅಂತ ಕುಟುಂಬಸ್ಥರಿಗೆ
ಅವ್ರ ಹತ್ರ ಏನು ನಿರ್ಗತಿ ಇಲ್ತಕ್ಕಂಥವ್ರು ನನ್ನನ್ನು ನೋಡಲೇಬೇಕು, ನನ್ನ ಅಮ್ಮನವ್ರ ಹತ್ರ ದರ್ಶನ ಮಾಡಲೇಬೇಕು, ಅವ್ರ ಹತ್ರ ಪ್ರಶ್ನೆ ಕೇಳಲೇಬೇಕು ಅನ್ನಕ್ಕಂಥವ್ರು ಯಾರಾದರೂ ಇದ್ದರೆ ದಯಮಾಡಿ ಮಂಗಳವಾರ ದಿನ ಬನ್ನಿ, ನಾನು ನಿಮಗೆ ಫ್ರೀಯಾಗಿ ನಾನು ನೋಡಿ ನಿಮ್ಮನ್ನು ಕಳಿಸ್ತೀನಿ. ಹಾಗಂದ್ಬಿಟ್ಟು ಸಾಕಷ್ಟು ಜನನ ನಾನು ಆ ಮಂಗಳವಾರ ದಿನ ನೋಡೋದಕ್ಕಾಗಲ್ಲ, ನನಗೆ ಎಷ್ಟು ಜನ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಮಾತ್ರ ನಾನು ಉತ್ತರ ಹೇಳ್ಬೋದು. ಹಾಗಂದ್ಬಿಟ್ಟು ನೂರಾರು ಜನ 200-300 ಜನ ಬರ್ತಾರೆ, ನಾನು ಮನುಷ್ಯಲೇ, 200-300 ಜನಕ್ಕೂ ನಾನು ಒಬ್ಬಳೇ ಕೂತ್ಕೊಂಡು ಉತ್ತರ ಹೇಳೋಕ್ಕಾಗಲ್ಲ, ನನಗೆ ಕಷ್ಟ ಆಗುತ್ತೆ. ನನ್ನಲ್ಲಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ನಾನು ಅವತ್ತು ಮಂಗಳವಾರ ದಿನ ಫ್ರೀಯಾಗಿ ಕೂತ್ಕೊಂಡು ಉತ್ತರ ಹೇಳ್ತೀನಿ. ಖರ್ಚು ವೆಚ್ಚು ಏನು ಇಲ್ದಂಗೆ, ಯಾಕೆಂದರೆ ದೂರದಿಂದ ಬರೋ ಅಂಥ ಭಕ್ತರುಗಳಿಗೆ ವ್ಯವಸ್ಥೆ ಅದು ಫ್ರೀಯಾಗಿ ಬಡವ್ರಿಗೋಸ್ಕರ ಅಂದ್ಬಿಟ್ಟೆ ನಾನು ಇದನ್ನು ವ್ಯವಸ್ಥೆ ಮಾಡಿದ್ದೀನಿ. ಮತ್ತು ಬೇರೆ ದಿನಗಳಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಇರುತ್ತೆ ಮಾಮೂಲಿ ಪೂಜೆಗಳಲ್ಲಿ, ಆವಾಗ ಏನಾದರೂ ಕೇಳಲೇಬೇಕು ಅನ್ನತಕ್ಕಂಥವ್ರು ಯಾರಾದ್ರೂ ದುಡ್ಡಿರೋರಾಗಿರ್ಬೋದು ಇಲ್ಲದೇ ಇರೋರಾಗಿರ್ಬೋದು ಇಲ್ಲ ಕೇಳಲೇಬೇಕು ಅನ್ನತಕ್ಕಂಥದ್ದು ಏನಾದರೂ ಇತ್ತು ಅಂದರೆ ದೇವಸ್ಥಾನ ಅಭಿವೃದ್ಧಿಗೋಸ್ಕರ, ದೇವಸ್ಥಾನ ಬೆಳವಣಿಗೆಗೋಸ್ಕರ, ಮತ್ತು ಇಲ್ಲಿ ಬರೋ ಭಕ್ತರಿಗೆ ಊಟದ ವ್ಯವಸ್ಥೆಗೋಸ್ಕರ, ಮತ್ತು ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆಗೋಸ್ಕರ, ಖರ್ಚು ವೆಚ್ಚಗಳಿಗೋಸ್ಕರ, ಹಾಗೆಯೇ ಮತ್ತು ವಿದ್ಯಾಭ್ಯಾಸಕ್ಕೆ ಮಕ್ಕಳು ಇಲ್ಲಿ ನಾನು ಸ್ವಲ್ಪ ಜನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ, ಮತ್ತು ದಾಸೋಹಗಳಿಗೆ, ನಿತ್ಯ ದಾಸೋಹಗಳಿಗೆ, ಮತ್ತು ಇಲ್ಲಿರೋರಿಗೆ ಎಲ್ಲರಿಗೂ ಕೂಡ ಖರ್ಚು ವೆಚ್ಚು ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಒಂದು ಆ ಒಂದು ಕೆಲಸಕ್ಕೋಸ್ಕರ ನಾನು ಈ ಒಂದು ಟೋಕನ್ ಚಾರ್ಜನ್ನು ಮಾಡಿದ್ದೀನಿ, ಅದು ಕೂಡ ಟ್ರಸ್ಟ್ ಒಳಗಡೆ ಎಂಟ್ರಿ ಆಗಿರುತ್ತೆ. ಆ ಟ್ರಸ್ಟ್ ಒಳಗಡೆ ಇರಬೇಕಾದ್ರೆ ಈ ಖರ್ಚು ವೆಚ್ಚು ಆ 3 ದಿನಗಳಲ್ಲಿ ಮಾಡಿರ್ತೀನಿ. ಆ ಥರ ಕೇಳತಕ್ಕಂಥವ್ರು ಶುಕ್ರವಾರ ಶನಿವಾರ ಭಾನುವಾರ ಈ 3 ದಿನ ಇರುತ್ತೆ, ಆ ದಿನಗಳಲ್ಲಿ ಬಂದು ಉತ್ತರ ಕೇಳ್ಬೋದು. ಕೇಳಿಕೊಳ್ಳದ ಎಲ್ಲಮ್ಮ ದೇವಿ ವರಪ್ರದಾಯಿನಿ ಸಿರಿ ಮಾತೆ 14 ಯೋಗಿಣಿ ರೂಪದಿ ಬಂದ 16 ಲೋಕದ ದೇವತೆ ಹುಣ್ಣಿಮೆಯಲ್ಲಿ ಕಷ್ಟ ಕಳೆಯುವ ಪರಶುರಾಮನ ತಾಯಿ ನಮೋ ಶಾಕಿನಿ ಢಾಕಿನಿ ಭೂತ ಪ್ರೇತಗಳ ಸಿಂಹ ಸ್ವಪ್ನನಿ ಶ್ರೀರೇಣುಕಾಮೇ ಶರಣೆಂದೇ ಮಮತಾ ಮಾತೆಗೆ ಮಲ್ಲಿಗೆ ಸಂಪಿಗೆ ಅರಳಿ ನಿಂತಿನಿ ಭಕ್ತಿಯಲ್ಲಿ ಮಂಗಳದಾಯಿನಿ ವರ ಶುಭದಾಯಿನಿ ಕೇಳಿಕೊಳ್ಳದ ವರದಾತೆ ಸವದತ್ತಿ ಕ್ಷೇತ್ರದ ವರ ಶುಭದಾತೆ ಅಭಯವ ನೀಡು ಪ್ರಾರ್ಥಿಸುವೆ ಮಕರ ಸಂಕ್ರಮಣ ಕೈ ಬೀಸಿಹುದು ಬಾರಮ್ಮ ದೇವಿ ನಮ್ಮನೆಗೆ ನಾದ ಸ್ವರದಲ್ಲಿ ನಿನ್ನ ಸ್ತುತಿಸುವೆ ಝೇಂಕಾರ ಕೇಳುತ್ತ ಬಾದೇವಿ ಅಂದದ ಚಂದದ ಸವದತ್ತಿಯಿಂದ ಭಕ್ತರಿಗೆಲ್ಲ ವರ ನೀಡು. ಇದನ್ನು ನೋಡಿ ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಕೆವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.